ಅದೆಷ್ಟೋ ವರ್ಷಗಳಿಂದ ಅರಣ್ಯದ ನಡುವೆಯೇ ಬದುಕು ಕಟ್ಟಿಕೊಂಡವರು ಅವರು. ಆದರೆ ಅರಣ್ಯ ಇಲಾಖೆ ಏಕಾಏಕಿ ಅವರನ್ನೆಲ್ಲ ಒಕ್ಕಲೆಬ್ಬಿಸಿ ಬೀದಿಗೆ ತಳ್ಳಿದೆ. ಬದುಕು ಕಳೆದುಕೊಂಡ 572 ಕುಟುಂಬ ಸದಸ್ಯರು ನ್ಯಾಯಕ್ಕಾಗಿ ಕೂಗು ಹಾಕ್ತಾ ಇದ್ದಾರೆ. ರಾಜಕಾರಣಿಗಳಾಗಲಿ ಅಧಿಕಾರಿಗಳ ಕಿವಿಗಾಗಲಿ ಇದು ಕೇಳ್ತಾ ಇಲ್ಲ. ಗಿರಿಜನರ ಅರಣ್ಯ ರೋಧನೆಯ ಕಥೆ ಇದು. ಬದುಕು ಮೋರಾಬಟ್ಟೆ. ಇದ್ದೊಂದು ಗುಡಿಸಲು ಕಳೆದುಕೊಂಡು ಮಕ್ಕಳು ಮಹಿಳೆಯರೆಲ್ಲ ಬಿಸಿಲು ಚಳಿ ಗಾಳಿಯಲ್ಲಿ ಕಾಲ ಕಳೆಯುವ ಪರಿಸ್ಥಿತಿ. ಏಕಾಏಕಿ ಇವರನ್ನ ಈ ಪರಿಸ್ಥಿತಿಗೆ ತಳ್ಳಿದ್ದು ದೌರ್ಜನ್ಯ ಎಂದು ಕರೆಯುವುದರಲ್ಲಿ ತಪ್ಪಿದೆಯಾ? ಇವರೆಲ್ಲ ಆದಿವಾಸಿಗಳು. ನಾಗರಹೊಳೆ ಬಂಡೀಪುರ ವ್ಯಾಪ್ತಿಯಲ್ಲಿ ತಲತಲಾಂತರದಿಂದ ಬದುಕು ಕಟ್ಟಿಕೊಂಡು ಬಂದವರು. ಅರಣ್ಯವೇ ತಮ್ಮ ಗ್ರಾಮ ಎಂದುಕೊಂಡಿದ್ದವರು. ಇದೀಗ ಕೊಡಗಿನ ದಿಡ್ಡಳ್ಳಿ ಚೆನ್ನಂಗಿ ವ್ಯಾಪ್ತಿಯಲ್ಲಿ ರಾತ್ರೋರಾತ್ರಿ ಇವರನ್ನ ಒಕ್ಕಲೆಬ್ಬಿಸಲಾಗಿದೆ. ವಾರದ ಹಿಂದೆ ಸಣ್ಣದಾಗಿ ಆರಂಭಗೊಂಡ ಪ್ರತಿಭಟನೆಗೆ ಹೋರಾಟಗಾರ ಸಿರಿಗೆರೆ ನಾಗರಾಜ್, ನಟ ಚೇತನ್ ಸಂಘಟನೆಗಳು ಕೈಜೋಡಿಸಿದ್ದು ಪ್ರತಿಭಟನೆ ತೀವ್ರಗೊಳ್ಳುತ್ತಿದೆ. ಒಂಥರ ಮೇಲ್ವರ್ಗದವರು, ಇಂಗ್ಲೀಷ್ ಮಾತಾಡೋರು, ಗಾಡಿ ಓಡಿಸೋರು ಹೇಗೆ ಮುಂದೆ ಬರ್ತಾ ಇದ್ದಾರಲ್ಲ, ಅದರಲ್ಲಿ ಶೋಷಿತರಿಗೆ, ಹಿಂದುಳಿದವರಿಗೆ, ಕಷ್ಟ ಇರೋರಿಗೆ ಯಾವ ರೀತಿ ಅವ್ರಿಗೆ ಸಮಾನತೆ ಸಿಗ್ತಾ ಇದೆ ಅನ್ನೋದು ಯೋಚನೆ. ಈ ಮಧ್ಯೆ ಕಂದಾಯ ಸಚಿವ ಕಾಗೋಡು ತಿಮ್ಮಪ್ಪ ನೇತೃತ್ವದಲ್ಲಿ ನಡೆದ ಬರ ಅಧ್ಯಯನ ಸಭೆಯಲ್ಲೂ ಈ ವಿಷಯ ಪ್ರಸ್ತಾಪವಾದಾಗ ನಿರ್ಗತಿಕ ಆದಿವಾಸಿಗಳಿಗೆ ಅದೇ ಸ್ಥಳದಲ್ಲಿ ವಾಸಕ್ಕೆ ಯೋಗ್ಯ ಸೌಲಭ್ಯ ಒದಗಿಸುವ ಭರವಸೆ ಸಿಕ್ಕಿದೆ. ಅಧಿವೇಶನ ಬರೋದಿಲ್ಲ, ಈಗಾಗಲೇ ತಯಾರಾಗಿದ್ದೀನಿ, ಇನ್ನೊಂದು 15 ದಿವಸದಾಗ ಅದನ್ನು ತೀರ್ಮಾನ ಮಾಡ್ತೇನೆ. ಎಲ್ಲಿಗೆ ಈಗಾಗದಿಲ್ಲ. ಸಚಿವರು ಇಷ್ಟೆಲ್ಲ ಹೇಳ್ತಿದ್ರು, ಇತ್ತ ಜಿಲ್ಲಾಡಳಿತ ಮಾತ್ರ ಆ ಸ್ಥಳದಲ್ಲಿ ನಿವೇಶನ ನೀಡೋಕೆ ಸಾಧ್ಯವೇ ಇಲ್ಲ, ಪರ್ಯಾಯ ವ್ಯವಸ್ಥೆ ಮಾಡುತ್ತೇವೆ ಎನ್ನುತ್ತಿದ್ದಾರೆ. ಸೊ ಅವರು ಏನು ಎಲ್ಲಿಂದ ಅವರು ಬಂದು ಇಲ್ಲಿ ಅಲ್ಲಿ ಇದ್ದಾರೆ ಅವರು? ಸೊ ಅವರು ಕೊಡಗಿನವರೇ, ಕೊಡಗು ಜಿಲ್ಲೆಯವರೇ, ಬಟ್ ಎಲ್ಲಿಂದ ಬಂದು ಇಲ್ಲಿ ಫಾರೆಸ್ಟ್ ಒಳಗೆ ಒಕ್ಕೊಂಡಿದ್ದಾರೆ, ಅಲ್ಲಿ ಅವರು ಇರಲಿ, ಬಟ್ ನಾವು ಅದನ್ನು ಕಲೆ ಕೊಂಡು 100% ಅವ್ರು ರಿಹಾಬಿಲಿಟೇಟ್ ನಾವು ಮಾಡ್ತೀವಿ. ಇನ್ನು ಇತ್ತ ಮಂಗಳೂರಿನಲ್ಲಿ ಸಾಮಾಜಿಕ ಕಾರ್ಯಕರ್ತೆ ಗೌರಿ ಲಂಕೇಶ್ ನೇತೃತ್ವದಲ್ಲಿ ಆದಿವಾಸಿಗಳಿಗೆ ನ್ಯಾಯ ಒದಗಿಸುವಂತೆ ಅರಣ್ಯ ಸಚಿವ ರಮಾನಾಥ್ ರೈ ಅವರಿಗೆ ಮನವಿ ಸಲ್ಲಿಕೆಯಾಗಿದೆ. ಸಚಿವರು ನ್ಯಾಯ ಒದಗಿಸುವ ಭರವಸೆ ನೀಡಿದ್ದಾರೆ. ಆದಿವಾಸಿ ಕುಟುಂಬ ಅಂತಂದ್ರೆ ನಾವು ಅಲ್ಲಿ ಜಿಲ್ಲಾಧಿಕಾರಿಗಳ ಮುಂದೆ ಅವರಿಗೆ ಪ್ರತ್ಯೇಕ ಜಾಗವನ್ನು ಕೊಡಿಸಲಿಕ್ಕೆ ನಾನು ಹೇಳ್ಬೋದು. ವಿಷಯ ಏನಪ್ಪ ಅಂದ್ರೆ, ದೊಡ್ಡವರನ್ನೆಲ್ಲ ಬಿಟ್ಟು ಸರ್ಕಾರ ಚಿಕ್ಕವರನ್ನ ಹಿಡಿದುಕೊಂಡಿದೆ. ತಲತಲಾಂತರದಿಂದ ಅರಣ್ಯವೇ ತಮ್ಮ ಗ್ರಾಮ ಎಂದುಕೊಂಡು ಗಿರಿ ಶಿಖರಗಳ ಮಧ್ಯೆ ಬದುಕು ಕಟ್ಟಿಕೊಂಡ ಹಾಡಿ ಜನರ ಮೇಲೆ ಅರಣ್ಯ ಇಲಾಖೆ ಏಕಾಏಕಿ ಒಕ್ಕಲೆಬ್ಬಿಸಿ ದೌರ್ಜನ್ಯ ಎಸಗಿದ್ದು ನಿಜಕ್ಕೂ ಬೇಸರದ ಸಂಗತಿ. ಒಂದು ವೇಳೆ ಜಾಗ ಖಾಲಿ ಮಾಡಿಸಲೇಬೇಕು ಎಂದಾದಲ್ಲಿ ಮೊದಲು ಪರ್ಯಾಯ ವ್ಯವಸ್ಥೆ ಮಾಡಿಕೊಡಬಹುದಿತ್ತಲ್ವಾ? ಅರಣ್ಯ ಸಚಿವರೇ, ಇವರೂ ಮನುಷ್ಯರೇ, ನ್ಯಾಯ ಕೊಡಿಸಿ. ಕೊಡಗಿನಿಂದ ಗಿರಿಧರ್ ಕೆಕೆ ಜೊತೆ ಸುಕೇಶ್, ಸುವರ್ಣ ನ್ಯೂಸ್, ಮಂಗಳೂರು.